ಸೇತುವೆ ಅಲ್ಲಾಡಿಸಿದರೆ ಸೇತುವೆ ಕಿತ್ತು ಹೋಗಿ ನೂರಾರು ಜನರ ಬಲಿಯಾಗುತ್ತದೆ. ಎಮ್ಮೆ ಡಿಕ್ಕಿ ಹೊಡೆದರೆ ರೈಲು ಕಿತ್ತು ಹೋಗುತ್ತೆ. ರಸ್ತೆಗೆ ಡಾಮರ್ ಹಾಕಿದರೆ ಮರುದಿನ ಕಿತ್ತು ಹೋಗುತ್ತೆ. ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಿಜೆಪಿ ಅಂದರೆ ಬಿಸ್ನೆಸ್, ಬಿಸಿಯೆಸ್ಟ್ ಪಾರ್ಟಿ. ದಿನದ 24 ಗಂಟೆಯೂ ಕೂಡ ವರ್ಕೋಹಾಲಿಕ್. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿವಾದ್. ವಿವಾದ್ ಸೆ ವಿನೋದ್, ವಿವಾದ್ ಸೆ ವಿಜಯ್. ಇದು ಬಿಜೆಪಿಯ ಸಂಸ್ಕೃತಿ. ಮೈಸೂರಿನ ಸಿಂಹ ಬಸ್ ಸ್ಟ್ಯಾಂಡ್ನಲ್ಲಿ ಗುಂಬಜ್ ಆಕಾರ ಇದೆ, ಇದನ್ನು ಹೊಡೆದುರುಳಿಸಬೇಕು ಎನ್ನುತ್ತೀರಲ್ಲ, ತಮ್ಮ ಮನಸ್ಥಿತಿ ಏನು ಎಂದು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಕೂಡ ಗುಂಬಜ್ ಆಕಾರ ಇದೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗುಂಬಜ್ ಆಕಾರ ಇದೆ. ಮೇಲಾಗಿ ಮೈಸೂರು ಅರಮನೆಯಲ್ಲಿಯೂ ಕೂಡ ಆ ಆಕಾರ ತುದಿಯಲ್ಲಿ ಇದೆ. ಇದನ್ನು ಏನು ಮಾಡ್ತೀರಿ ಎಂದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರು ರೋಸಿ ಹೋಗಿದ್ದಾರೆ ನಿಮ್ಮ ರಾಜಕೀಯದಿಂದ. ರಿಮೆಂಬರ್, ಒಂದು ಬಸ್ ಸ್ಟ್ಯಾಂಡ್ಗೆ ಕನಿಷ್ಠ 10 ಲಕ್ಷ ರೂಪಾಯಿ ಮೈಸೂರಿನಲ್ಲಿ ಖರ್ಚಾಗಿದೆ. ಇದು ನಾಳೆ ಹೊಡೆದು ಹೋದಲ್ಲಿ ಅದರ ಖರ್ಚು ವೆಚ್ಚಕ್ಕೆ ಯಾರು ಜವಾಬ್ದಾರಿ? ನಮ್ಮಂಥ ಸಾಮಾನ್ಯ ಜನರು ಆ ಭಾರವನ್ನು ಹೊರಬೇಕಾಗ್ತದೆ. ಪ್ರತಾಪ್ ಸಿಂಹರೇ, ನಿಮ್ಮ ತಪ್ಪಲ್ಲ, ನೀವು ಬುದ್ಧಿವಂತರು. ರಾಜಕೀಯ ಲಾಭಕ್ಕಾಗಿ ವಿಷಯ ಸೃಷ್ಟಿ ಮಾಡುತ್ತೀರಿ, ದ್ವೇಷದ ಕಿಡಿ ಹಚ್ಚುತ್ತೀರಿ, ಚುನಾವಣೆಯಲ್ಲಿ ಗೆಲ್ಲುತ್ತೀರಿ. ಅದು ನಿಮ್ಮ ಬುದ್ಧಿವಂತಿಕೆ. ಆದರೆ ಮತದಾರರಾದಂಥ ನಾವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವಿಫಲರಾದದ್ದು ಇದು ದುರ್ದೈವ. ಇದಕ್ಕೆ ಮತ್ತೊಂದು ಉದಾಹರಣೆ ಸಿ ಟಿ ರವಿಯವರು. ಮಾತೆತ್ತಿದರೆ ಟಿಪ್ಪು ಟಿಪ್ಪು ಟಿಪ್ಪು, ಆದರೆ ನಿಮಗೆ ಧೈರ್ಯವಿದ್ದರೆ ಯಾವ ರೀತಿ ಟಿಪ್ಪು ಅಂದು ಮದ್ಯಪಾನವನ್ನು ನಿಷೇಧ ಮಾಡಿದಾರೋ ಆ ರೀತಿಯಲ್ಲಿ ಮಾಡಿ ತೋರಿಸಿ, ಅದು ನಿಮ್ಮ ತಾಕತ್ತು. ಅದನ್ನು ಮಾಡದೆ ಕೇವಲ ರಾಜಕೀಯದ ಆಟವನ್ನು ಮಾಡ್ತಾ ಇದ್ದೀರಿ. ಇನ್ನು ಸೂಲಿಬೇಲೆಯವರು, ಹಿಂದೂ ಹಿಂದೂ ಹಿಂದೂ. ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡಬೇಕು, ಪ್ರಧಾನಮಂತ್ರಿಯವರು ಕೂಡ ಹಿಂದೂ ಧರ್ಮ, ಹಿಂದೂ ಧರ್ಮವೇ ಇಲ್ಲ ಎಂದು ಹೇಳಿದ್ದಾರೆ. ಹಿಂದೂಸ್ತಾನದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂಗಳು ಎಂದು ಮೋಹನ್ ಭಾಗವತ್ ಜಿ ಹೇಳ್ತಾರಲ್ಲ, ಇದರ ಬಗ್ಗೆ ತಮ್ಮ ನಿಲುವೇನು? ಸ್ವಾಮೀಜಿಗಳು ಹೇಳ್ತಾರೆ, ಲಿಂಗಾಯತರು ಹಿಂದೂಗಳಲ್ಲ, ನಾವು ಲಿಂಗವನ್ನು ಪೂಜಿಸ್ತೇವೆ ದೇವರನ್ನಲ್ಲ. ಹಿಂದೂಗಳು ದೇವರನ್ನು ಪೂಜಿಸ್ತಾರೆ, ನಾವು ಪೂಜಿಸುವುದಿಲ್ಲ. ಲಿಂಗಾಯತರಂತ ನಮ್ಮನ್ನು ಹೂಳುತ್ತಾರೆ, ಹಿಂದೂಗಳನ್ನು ಸುಡುತ್ತಾರೆ ಎಂದು, ಇದರ ಬಗ್ಗೆ ತಮ್ಮ ನಿಲುವೇನು? ಆದರೆ ಸತೀಶ್ ಜಾರಕಿಹೊಳಿಯವರು ಹಿಂದೂ ವಿಚಾರವಾಗಿ ಧ್ವನಿ ಎತ್ತಿದರೆ ಅದನ್ನು ದೊಡ್ಡ ರಂಪಾಟ ಮಾಡ್ತೀರಿ. ನಿಮಗೆ ಕೇವಲ ವಿವಾದವೇ ಬೇಕು, ವಿವಾದದಿಂದ ವಿಜಯ್, ಇದು ನಿಮ್ಮ ಪಾಲಿಸಿ. ಹಿಜಾಬ್ ವಿವಾದ, ಜಟ್ಕಾ ಕಟ್, ಹಲಾಲ್ ಕಟ್, ವ್ಯಾಪಾರ ನಿರ್ಬಂಧ, ಅಜಾನ್. ಈ ಅಜಾನ್ನಿಂದ ಮತ್ತೆ ಹಿಂದೂಗಳ ಧಾರ್ಮಿಕ ಆಚರಣೆಗೆ ಪೆಟ್ಟು ಬಿದ್ದದ್ದು ಕೂಡ ಇದು ಸಹಜ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಗಂಡು ಕಲೆಗೆ ಪೆಟ್ಟು ಬಿದ್ದಿದೆ ಎಂಬುದು ಕೂಡ ಸತ್ಯ. ಈಗ ಮತ್ತೆ ಸಾಲಿಗೆ ವಿವೇಕ್, ಕೇಸರಿ ಕೊರಡಿ. ರವಿಯವರೇ, ನಿಮ್ಮಲ್ಲಿ ಹೇಳಿಕೊಳ್ಳಲು ವಿಚಾರವೇ ಇಲ್ಲ. ಹೀಗಾಗಿ ಎಲ್ಲೆಲ್ಲಿ ವಿವಾದವನ್ನು ಸೃಷ್ಟಿಸಲು ಸಾಧ್ಯವೋ ಅಲ್ಲಲ್ಲಿ ವಿವಾದವನ್ನು ಸೃಷ್ಟಿಸಿ ಬಡ ಮಕ್ಕಳನ್ನು ಬಲಿ ಪಡೆದುಕೊಳ್ಳುತ್ತಿದ್ದೀರಿ ಎಂಬುದು ಕೂಡ ಸತ್ಯದ ವಿಚಾರ. ವಿವಾದ್ ಸೆ ವಿನೋದ್, ವಿವಾದ್ ಸೆ ವಿಜಯ್ ಪಾತೆ ಹೋ. ವಿವಾದ್ ಸೆ ವಿವೇಕ್ ಜಾಗೃತ ಹೋನಾ, ಭಾವನಾತ್ಮಕ ವಿಚಾರ ಸೆ ದೂರ ರಹನಾ,
मतदाता का मतदारक का काम है। जय हिंद।